गुड मॉर्निंग एवरीवन, माई सेल्फ संदीप पाके, असिस्टेंट प्रोफेसर इन कॉमर्स. नाउ आई एम गोइंग टू प्रेजेंट अ लेक्चर ऑन द टॉपिक असेसमेंट ऑफ इंडिविजुअल असेसी. इन द लास्ट वीडियो आई एक्सप्लेन्ड अबाउट ग्रॉस टोटल इनकम, टैक्सेबल टोटल इनकम, टैक्स लायबिलिटी. आफ्टर कंप्यूटेशन ऑफ टैक्स एट स्पेशल रेट, if there is any balance left upon that, you have to apply tax slab. While taking into account tax slab, you should know very well the age of an individual. Depending upon the age of an individual, tax slab varies. The tax slab on the total income of individual assessee is for assessment year 2020-21 is given below. Number 1, man and woman below 60 years, please see tax rate applicable. First rupee is 1 to rupees 2,50,000. It means on rupees 2,50,000 exempt. Exempt means what? ಒಂದು ವೇಳೆ ಒಬ್ಬ ವ್ಯಕ್ತಿಯ ಆದಾಯ ಅನ್ನುವಂಥದ್ದು 2.5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಓಕೆ, ಯಾವುದೇ ತೆರಿಗೆನ ಕಟ್ಟುವ ಅಗತ್ಯ ಇಲ್ಲ. ಅಂಡರ್ಸ್ಟ್ಯಾಂಡ್? ಇಫ್ ಟೋಟಲ್ ಇನ್ಕಮ್ ಡಸ್ ನಾಟ್ ಎಕ್ಸೀಡ್ ರುಪೀಸ್ 2,50,000, ದೆನ್ ದರ್ ಇಸ್ ನೋ ನೀಡ್ ಟು ಪೇ ಟ್ಯಾಕ್ಸ್. ನೆಕ್ಸ್ಟ್, ರುಪೀಸ್ 2,50,000 1 ಟು ರುಪೀಸ್ 5 ಲ್ಯಾಕ್. If income above rupees 2,50,000 but does not exceed 5 lakh, it means 5 lakh minus 2,50,000, how much? On rupees 2,50,000, okay, tax rate applicable 5%. Understand? ಒಂದು ವೇಳೆ ಇನ್ಕಮ್ ಅನ್ನುವಂಥದ್ದು 2.5 ಲಕ್ಷಕ್ಕಿಂತ ಹೆಚ್ಚಿದ್ದು 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ 5% ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ. ನೆಕ್ಸ್ಟ್, ರುಪೀಸ್ 5 ಲ್ಯಾಕ್ 1 ಟು ರುಪೀಸ್ 10 ಲ್ಯಾಕ್ ಮೀನ್ಸ್ 10 ಲ್ಯಾಕ್ ಮೈನಸ್ 5 ಲ್ಯಾಕ್, ಹೌ ಮಚ್? ಆನ್ ರುಪೀಸ್ 5 ಲ್ಯಾಕ್ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ 20%. ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ 20%. ಒಂದು ವೇಳೆ ಇನ್ಕಮ್ ಅನ್ನುವಂಥದ್ದು 5 ಲಕ್ಷಕ್ಕಿಂತ ಹೆಚ್ಚಿದ್ದು 10 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಟ್ಯಾಕ್ಸ್ ರೇಟ್ ಎಷ್ಟು ಅಪ್ಲೈ ಆಗುತ್ತೆ? 20% ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಅಬೌವ್ ರುಪೀಸ್ 10 ಲ್ಯಾಕ್ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ 30%. ಅಂಡರ್ಸ್ಟ್ಯಾಂಡ್? 10 ಲಕ್ಷಕ್ಕಿಂತ ಮೇಲೆ ಇನ್ಕಮ್ ಇದ್ರೆ ಟ್ಯಾಕ್ಸ್ ರೇಟ್ ಎಷ್ಟು ಅಪ್ಲೈ ಆಗುತ್ತೆ? 30%. ಓಕೆ, ದಿಸ್ ಇಸ್ ಫಸ್ಟ್ ಕ್ಯಾಟಗರಿ, ಮ್ಯಾನ್ ಅಂಡ್ ವುಮನ್ ಬಿಲೋ 60 ಇಯರ್ಸ್. ನೆಕ್ಸ್ಟ್, ನಂಬರ್ 2, ಸೀನಿಯರ್ ಸಿಟಿಸನ್ 60 ಇಯರ್ಸ್ ಅಂಡ್ ಅಬೌವ್. ಫಸ್ಟ್ ರುಪೀಸ್ 1 ಟು ರುಪೀಸ್ 3 ಲ್ಯಾಕ್ ಮೀನ್ಸ್ ಆನ್ ರುಪೀಸ್ 3 ಲ್ಯಾಕ್, ಓಕೆ, ಎಕ್ಸೆಂಪ್ಟ್, ನೋ ನೀಡ್ ಟು ಪೇ ಎನಿ ಟ್ಯಾಕ್ಸ್. ಅಂಡರ್ಸ್ಟ್ಯಾಂಡ್? ಸೀನಿಯರ್ ಸಿಟಿಸನ್ 60 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸನ್ನು ಹೊಂದಿದ್ರೆ, 80ಕ್ಕಿಂತ ಕಡಿಮೆ ವಯಸ್ಸನ್ನು ಹೊಂದಿರಬೇಕು, ಓಕೆ, ಮೊದಲ 3 ಲಕ್ಷದ ಇನ್ಕಮ್ಗೆ ಯಾವುದೇ ತೆರಿಗೆನ ಪಾವತಿಸುವ ಅಗತ್ಯ ಇಲ್ಲ. ನೆಕ್ಸ್ಟ್, ರುಪೀಸ್ 3 ಲ್ಯಾಕ್ 1 ಟು ರುಪೀಸ್ 5 ಲ್ಯಾಕ್, 5 ಲ್ಯಾಕ್ ಮೈನಸ್ 3 ಲ್ಯಾಕ್, ಹೌ ಮಚ್? ಆನ್ ರುಪೀಸ್ 2 ಲ್ಯಾಕ್ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ 5%. 3 ಲಕ್ಷಕ್ಕಿಂತ ಇನ್ಕಮ್ ಅನ್ನುವಂಥದ್ದು ಹೆಚ್ಚಿದ್ದು 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಓಕೆ, ಏನ್ ಡಿಫ್ರೆನ್ಸ್ ಬರುತ್ತೆ? 2 ಲ್ಯಾಕ್ಸ್ ಇನ್ನ ಮೇಲೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ? 5%. ನೆಕ್ಸ್ಟ್, ಆನ್ ರುಪೀಸ್ 5 ಲ್ಯಾಕ್ 1 ಟು ರುಪೀಸ್ 10 ಲ್ಯಾಕ್, 10 ಲ್ಯಾಕ್ ಮೈನಸ್ 5 ಲ್ಯಾಕ್, ಹೌ ಮಚ್? ಆನ್ ರುಪೀಸ್ 5 ಲ್ಯಾಕ್ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ 20%. ಅಂಡರ್ಸ್ಟ್ಯಾಂಡ್? ಅಬೌವ್ ರುಪೀಸ್ 10 ಲ್ಯಾಕ್ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ 30%. ನೆಕ್ಸ್ಟ್, ಸೂಪರ್ ಸೀನಿಯರ್ ಸಿಟಿಸನ್ 80 ಇಯರ್ಸ್ ಅಂಡ್ ಅಬೌವ್. ಫಸ್ಟ್, ಆನ್ ರುಪೀಸ್ 1 ಟು ರುಪೀಸ್ 5 ಲ್ಯಾಕ್ ಮೀನ್ಸ್ ಆನ್ ರುಪೀಸ್ 5 ಲ್ಯಾಕ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್, ನೋ ನೀಡ್ ಟು ಪೇ ಎನಿ ಟ್ಯಾಕ್ಸ್. ಮೊದಲ 5 ಲಕ್ಷದ ಇನ್ಕಮ್ಗೆ ಯಾವುದೇ ಒಂದು ತೆರಿಗೆಯನ್ನು ಪಾವತಿ ಮಾಡುವ ಅಗತ್ಯ ಇಲ್ಲ. ನೆಕ್ಸ್ಟ್, ಆನ್ ರುಪೀಸ್ 5 ಲ್ಯಾಕ್
1 to rupees 10 lakh. 10 lakh minus 5 lakh. How much? 1 rupees 5 lakh. Understand? 20%. 20% tax rate applicable. Super senior citizen ಗೆ 5% tax slab ಬರುವುದಿಲ್ಲ. ಓಕೆ, 5 ಲಕ್ಷದವರೆಗೆ ಇನ್ಕಮ್ ಇದ್ರೆ ಮಾತ್ರ ಯಾವ್ದು ಬರುತ್ತೆ, 5% ಟ್ಯಾಕ್ಸ್ ಸ್ಲ್ಯಾಬ್ ಬರುತ್ತೆ. ಸೂಪರ್ ಸೀನಿಯರ್ ಸಿಟಿಸನ್ ಗೆ ಸಂಬಂಧಪಟ್ಟಂತೆ ಅಪ್ ಟು 5 ಲ್ಯಾಕ್ ಎಕ್ಸೆಮ್ ಫ್ರಮ್ ಟ್ಯಾಕ್ಸ್. ಸೊ 5% ಟ್ಯಾಕ್ಸ್ ಸ್ಲ್ಯಾಬ್ ಬರುವುದಿಲ್ಲ, ಡೈರೆಕ್ಟ್ ಆಗಿ 20% ಟ್ಯಾಕ್ಸ್ ಸ್ಲ್ಯಾಬ್ ಬರುತ್ತೆ, ನೋಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್? ಅಬೌವ್ ರುಪೀಸ್ 10 ಲ್ಯಾಕ್ 30%, 10 ಲಕ್ಷಕ್ಕಿಂತ ಮೇಲೆ ಇದ್ರೆ 30%. ಅಂಡರ್ಸ್ಟ್ಯಾಂಡ್? ದೀಸ್ ಆರ್ ಸಮ್ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಟ್ಯಾಕ್ಸ್. ಥ್ಯಾಂಕ್ ಯು.